ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೃತ್ತಿ ಅಂತ ಅಂದ್ರೆ ಯಾವುದೇ ವೃತ್ತಿ ಆಗಲಿ ಅಲ್ಲಿ ವ್ಯಾವಹಾರಿಕ ಚಿಂತನೆ ಮೊದಲನೇ ಒಂದು ಭಾಗ ಆಗಿರುತ್ತೆ. ಇಲ್ಲಿ ವೇಶ್ಯಾವೃತ್ತಿ ಆದ್ರೂ ಕೂಡ ಇಲ್ಲಿ ವ್ಯಾವಹಾರಿಕವಾಗಿ ಚಿಂತಿಸಬೇಕಾಗಿರುವಂತದ್ದು ಮೊದಲನೇ ವಿಷಯ ಅನ್ನೋದನ್ನ ಇಲ್ಲಿ ವಿಶ್ಲೇಷಣೆಗೆ ಒಳಪಡಿಸಿದ್ದಾರೆ ಮಹರ್ಷಿಗಳು. ಹೇಳ್ತಾ ಇದ್ರೆ ಯಾವುದೇ ಆಗಲಿ ಫಸ್ಟ್ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ಬೇಕಾಗುತ್ತೆ ಲಿಕ್ವಿಡ್ ಕ್ಯಾಶ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತ. ಖಂಡಿತ ಇಲ್ಲಿ ಯಾಕಂದ್ರೆ ಈಕೆ ಒಂದು ಜೀವನ ಅನ್ನತಕ್ಕಂಥದ್ದು ಅತಂತ್ರವಾಗಿರ್ತಕ್ಕಂಥದ್ದು. ಸೊ ಇಂತಹ ಹಂತದಲ್ಲಿ ಈಕೆ ಎಷ್ಟು ಭವಿಷ್ಯದ ಬಗ್ಗೆ ಚಿಂತನೆ ಮಾಡ್ಕೊಳ್ತಾಳೋ ಅಷ್ಟು ಒಳ್ಳೆಯದು ಅನ್ನೋದು ಇಲ್ಲಿ ಮಹರ್ಷಿಗಳ ಅಭಿಪ್ರಾಯ ಆಗಿರುತ್ತೆ. ಸೊ ಆ ಪ್ರಕಾರವಾಗಿ ಯಾಕೆ ಸದಾಕಾಲ ಒಂದು ಹಣದ ಮೇಲೆ ಒಂದು ಪ್ರಾಮುಖ್ಯತೆ ಕೊಡ್ತಾ ಹೋಗ್ಬೇಕು ಅಂತ ತಿಳಿಸುತ್ತಾರೆ. ಮುಂದಿನ ಹಂತದಲ್ಲಿ ಹೇಗೆ ಹೇಳ್ತಾರೆ ಅಂದ್ರೆ ಇಬ್ಬರು ವೇದ ಪುರುಷರುಗಳು ಇದ್ದಾರೆ, ಒಬ್ಬ ತ್ಯಾಗಿ ಒಬ್ಬ ಅನುರಾಗಿ ಇದ್ದಾರೆ ಅಂತಂದ್ರೆ ಹೀಗೆ ತ್ಯಾಗಿ ಆದವರಿಗೆ ಪ್ರಾಮುಖ್ಯತೆ ಕೊಡ್ತಾ ಹೋಗ್ಬೇಕು ಅನ್ನೋದನ್ನು ಸಹ ಹೇಳ್ತಾರೆ. ಅಂದ್ರೆ ಒಬ್ಬ ತುಂಬಾ ಈಗ ಇಲ್ಲಿ ಮೋಹನ್ ಬೆಳೆಸ್ಕೊಂಡ್ಬಿಟ್ಟಿರ್ತಾನೆ, ಅನುರಾಗಿ ಆಗಿರ್ತಾನೆ. ಇವತ್ತು ನಾವು ನೋಡ್ತಾ ಇರ್ತೀವಿ ಒಂದಷ್ಟು ಜನ ಸಮಾಜ ಸುಧಾರಕರು ಅಂತ ಸೋಗ ಹಾಕೊಳ್ತಕ್ಕಂಥದ್ದು, ಇಲ್ಲ ನಾನೇ ಒಂದು ವೇಷ್ಯಗೆ ಬಾಳ್ಕೊಡ್ತೀನಿ ಅಂತಕ್ಕಂಥ ಒಂದು ಹೆಸರಲ್ಲಿ ಹೋಗ್ಬಿಟ್ಟು ಆಕೆಯನ್ನ ಸಮಾಜದ ಮುಖ್ಯಸ್ಥರಿಗೆ ಕರ್ಕೊಂಡು ಬರ್ತೀನಿ, ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳಿ ದೊಡ್ಡ ಕ್ರಾಂತಿಕಾರಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಕ್ಕಂಥವ್ರೆಲ್ಲ ಇರ್ತಾರೆ. ಇವ್ರಿಗೆಲ್ಲ ಏನಾಗುತ್ತೆ ಅಂತಂದ್ರೆ ಅಟ್ ದ ಎಂಡ್ ಆಫ್ ದಿ ಡೇ ಆಕೆ ಹೆಣ್ಣಾಗಿ ಆಕೆ ಒಂದು ಆಸೆ ಆಮಿಷಗಳನ್ನು ಈಡೇರಿಸುವ ಒಂದು ಸಾಮರ್ಥ್ಯದಲ್ಲಿ ಇರತಕ್ಕಂಥವರಾಗಿರ್ತಾರೆ. ಸೊ ಈ ಕ್ರಾಂತಿಕಾರಿ ಭಾಷಣಗಳಿಂದ ಆಗ್ಲಿ ಅಥವಾ ಒಂದು ದೊಡ್ಡ ದೊಡ್ಡ ವೇದಾಂತಗಳಿಂದ ಆಗ್ಲಿ ಒಂದು ಹೆಣ್ಣಿನ ಒಂದು ಆಸೆ ಬಯಕೆಗಳು ಯಾವ್ದು ಸಹ ಈಡೇರೋದಿಲ್ಲ ಅನ್ನೋದು ಇವಳು ಅರ್ಥ ಮಾಡ್ಕೊಂಡಿರ್ತಾಳೆ. ಬಿಕಾಸ್ ಶೀ ಇಸ್ ಅ ಪ್ರಾಕ್ಟಿಕಲ್ ವುಮನ್ ಆಗಿರ್ತಾಳೆ ಈ ಹಂತದಲ್ಲಿ. ಅದಕ್ಕೋಸ್ಕರವಾಗಿ ಒಬ್ಬ ಅನುರಾಗಿ ಆದಂತ ವ್ಯಕ್ತಿ ನನಗೆ ಸಾಗರದಷ್ಟ ಪ್ರೀತಿ ಕೂಡ ತೋರಿಸ್ತೀಯ ನೀನು, ಬೆಟ್ಟದಷ್ಟು ಅನುರಾಗವನ್ನು ತೋರಿಸ್ತೀಯ ಅಂತಂದ್ರೆ ಅದರಿಂದ ನನ್ನ ಹೊಟ್ಟೆ ತುಂಬಲ್ಲ, ಅದರಿಂದ ನನ್ನ ಜೀವನ ನಡೆಯಲ್ಲ ಅಂತ ಹೇಳ್ಬಿಟ್ಟು ಅವನನ್ನ ಪಕ್ಕದಲ್ಲಿ ಇಟ್ಬಿಟ್ಟು ಹೇರಳವಾಗಿ ಯಾರು ಧನ ಕೊಡ್ತಾನೋ ಹಣ ಕೊಡ್ತಕ್ಕಂಥ ವ್ಯಕ್ತಿಗೆ ಅವಳು ಮನ್ನಣೆಯನ್ನು ಕೊಡ್ತಾ ಹೋಗ್ತಾಳೆ. ಹಾಗೆ ಇರ್ಬೇಕು ಅನ್ನೋದು ಮಹರ್ಷಿಗಳು ಹೇಳ್ತಾರೆ. ಸೊ ಇಲ್ಲಿ ಯಾಕಂದ್ರೆ ತ್ಯಾಗಿ ಆದವರಿಗೆ ಲೆಕ್ಕಾಚಾರ ಅನ್ನೋದು ಇರೋದಿಲ್ಲ, 10 ರೂಪಾಯಿ ಕೇಳೋದಾದ್ರೆ 20 ರೂಪಾಯಿ ಕೊಡ್ತಾರೆ. ಇವಳಿಗದು ಅಡ್ವಾಂಟೇಜ್ ಆಗ್ತಾ ಹೋಗುತ್ತೆ, ಆ ಅಡ್ವಾಂಟೇಜ್ ಅವ್ಳು ಬಳಸ್ಕೋಬೇಕು ಅನ್ನತಕ್ಕಂಥದ್ದು ಇಲ್ಲಿ ಮಹರ್ಷಿಗಳು ಹೇಳ್ತಕ್ಕಂಥ ಅಭಿಪ್ರಾಯ ಆಗಿರುತ್ತೆ. ಇಷ್ಟೆಲ್ಲ ಅಲ್ಲದೆ ಲಾಭವನ್ನ ಯೋಚನೆ ಮಾಡದೆ ಕೆಲವೊಂದು ಬಾರಿ ಹೀಗೆ ಕಾಮತೃಷೆಯನ್ನು ತಿಳಿಸಬೇಕಾಗುತ್ತೆ, ಕಸ್ಟಮರ್ಸ್ ಎಂಟರ್ಟೈನ್ ಮಾಡ್ಬೇಕಾಗುತ್ತೆ ಅನ್ನೋದನ್ನು ಸಹ ಹೇಳ್ತಾರೆ. ಅಂತಹ ಸಂದರ್ಭಗಳು ಯಾವ್ಯಾವ್ದು ಅನ್ನೋದನ್ನು ಸಹ ಒಂದು ವಿಶ್ಲೇಷಣೆಯಲ್ಲಿ ಕೊಡ್ತಾ ಇದೆ. ಉದಾಹರಣೆ ಹೇಳ್ಬೇಕು ಅಂದ್ರೆ ಇವಳು ಎಲ್ಲಾ ರೀತಿಯಲ್ಲೂ ಸಹ ಸೂಟಬಲ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಇವಳು ಅವನನ್ನು ನಾವು ಹಿಂದೆ ಚಿಂತನೆ ಮಾಡಿರೋ ಪ್ರಕಾರ ಒಬ್ಬ ಗೆಳೆಕಾರ ಅಂತನೋ, ಒಬ್ಬ ಸ್ನೇಹಿತ ಅಂತನೋ, ಒಬ್ಬ ರೆಗ್ಯುಲರ್ ಪಾರ್ಟ್ನರ್ ಅಂತಾನು ಅವಳು ಕನ್ಸಿಡರ್ ಮಾಡಿರ್ತಾಳೆ. ಕಾರಣಾಂತರಗಳಿಂದ ಅವನು ಮತ್ತೊಂದು ವಿಷಯದ ಜೊತೆಗೆ ಹೋಗುವಂತ ಒಂದು ಸ್ಥಿತಿಯನ್ನು ತಲುಪಿರ್ತಾನೆ. ಆ ಹಂತಕ್ಕೆ ಅವನನ್ನು ಬಿಡಿಸೋದಕ್ಕೋಸ್ಕರವಾಗಿ ಇವಳು ಅವನಿಂದ ಏನನ್ನು ಅಪೇಕ್ಷೆ ಮಾಡಬಾರ್ದು, ಹಣ ಇತ್ಯಾದಿಗಳನ್ನ ಅವನ ಬಯಸೋದಕ್ಕಿಂತ ಹೆಚ್ಚಾಗಿ ಅವನು ಇವಳ ಕಡೆಗೆ ಮನಸ್ಸು ಸ್ಥಿರವಾಗೋದಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳ್ತಾನೆ. ಇಲ್ಲಿ ಜೊತೆಗೆ ಏನಂತಂದ್ರೆ ಬೇರೆ ಒಂದು ವಿಷಯ, ಇವಳ ಒಂದು ಕಾಂಪಿಟೇಟರ್ ಆಗಿರ್ತಕ್ಕಂಥವಳು ಯಾರಿರ್ತಾಳೆ, ಆಕೆಯಿಂದ ಆಕೆಗೆ ಬರತಕ್ಕಂಥ ಲಾಭಾಂಶಗಳನ್ನು ತಪ್ಪಿಸೋದಕ್ಕೋಸ್ಕರವಾಗೂ ಸಹ ಕೆಲವೊಂದು ಬಾರಿ ಈಕೆ ಚಳಕೋಬೇಕಾಗುತ್ತೆ. ಒಂದ್ ಸೆಕೆಂಡ್ ಅಲ್ಲಿ ಅಂದ್ರೆ ಕಸ್ಟಮರ್ ಟ್ಯಾಕ್ಟಿಕ್ಸ್, ಒಂದು ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಅನ್ನತಕ್ಕಂಥದ್ದು. ನಾವು ಒಂದಷ್ಟು ವರ್ಷಗಳ ನೋಡಿದ್ವಿ ಒಂದು ದಿನಪತ್ರಿಕೆ ಏನ್ ಮಾಡುದು ಅಂತಂದ್ರೆ ತೀರಾ ಕಡಿಮೆ ಬೆಲೆಗೆ ದಿನಪತ್ರಿಕೆಯನ್ನು ಪ್ರತಿದಿನ ಕೊಡತಕ್ಕಂಥದ್ದು. ಈ ರೀತಿಯ ಒಂದು ಎಕ್ಸ್ಟ್ರೀಮ್ಲಿ ನೆಗೆಟಿವ್ ಒಂದು ಟ್ಯಾಕ್ಟಿಕ್ಸ್ ನ ಫಾಲೋ ಮಾಡಿದ್ರು, ಫ್ರೀಯಾಗೂ ಸಹ ಹಂಚೋದಕ್ಕೆ ಶುರು ಮಾಡಿದ್ರು. ಇದರಿಂದ ಏನಾಯ್ತು ಅಂದ್ರೆ ಅವರ ಸ್ಪರ್ಧಾಳುಗಳಾಗಿರತಕ್ಕಂಥ ಬೇರೆ ಒಂದು 3-4 ದಿನಪತ್ರಿಕೆಗಳಿಗೆ ಬಹಳ ದೊಡ್ಡ ಹೊಡೆತ ಬಿದ್ದುಬಿಡ್ತು. ಇನಿಷಿಯಲಿ ಇವರು ಉದಾಸನ ಮಾಡ್ಕೊಂಡ್ರು, ಯಾರು ಫ್ರೀಯಾಗಿ ಕೊಡ್ತಾ ಇದ್ದವರು ಅಥವಾ ತುಂಬಾ ಕಡಿಮೆ ಬೆಲೆಗೆ ಹಣ ಒಂದು ದಿನಪತ್ರಿಕೆಯನ್ನು ಹಂಚ್ತಾ ಇದ್ದಂತ ಅವರು ಸಹ ಲಾಸ್ ಅನ್ನು ಮಾಡ್ಕೊಂಡ್ರು, ಲಾಂಗ್ ರನ್ ಅಲ್ಲಿ ಕವರ್ ಅಪ್ ಮಾಡ್ಕೊಂಡ್ರು. ಇವತ್ತು ಅವ್ರಿಗೆ ಇರತಕ್ಕಂಥ ಒಂದು ಸರ್ಕ್ಯುಲೇಷನ್ ಆಗ್ಲಿ ಒಂದು ವ್ಯೂವರ್ಶಿಪ್ ಆಗ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಅದನ್ನ ಬೇರೆ ಯಾವುದೇ ದಿನಪತ್ರಿಕೆಗಳು ಸಹ ರೀಚ್ ಮಾಡೋದಕ್ಕೂ ಸಾಧ್ಯವಾಗುವುದಿಲ್ಲ. ಆ ಹಂತದಲ್ಲಿ ತಂತ್ರಗಾರಿಕೆ ನಾವು ಮಾಡುದು ಅದನ್ನೇ ಇಲ್ಲಿ ಮಹರ್ಷಿಗಳು ಒಂದು ವೇಷ್ಯ ಒಂದು ದೃಷ್ಟಾಂತರು ಸಹ ಹೇಳ್ತಾ ಇದ್ರೆ ನಿನ್ನ ಪ್ರತಿಸ್ಪರ್ಧಿಯಾಗಿರ್ತಕ್ಕಂಥ ಒಂದು ವೇಷ್ಯ ಹತ್ರ ಅವಳು ಬರತಕ್ಕಂಥ ಲಾಭಾಂಶಗಳನ್ನ ತಪ್ಪಿಸೋದಕ್ಕೋಸ್ಕರ ಈ ಕ್ಷಣ ನೀನು ಹಣ ತೆಗೆದುಕೊಳ್ಳೋದ್ರ ಪರವಾಗಿಲ್ಲ, ಅವಳ ಗ್ರಾಹಕರನ್ನ ನಿನ್ನ ಬಳಿಗೆ ಸೆಳ್ಕೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಆಲ್ ಇಸ್ ಫೇರ್ ಇನ್ ಬಿಸ್ನೆಸ್ ಅಂಡ್ ವಾರ್, ಆಲ್ ಇಸ್ ಫೇರ್ ಇನ್ ಲವ್ ಅಂಡ್ ಪಾಲಿಟಿಕ್ಸ್ ಅನ್ನೋದು ಮತ್ತೊಮ್ಮೆ ಇಲ್ಲಿ ಪ್ರಸ್ತುತವಾಗ್ತಾ ಹೋಗುತ್ತೆ ಈ ಹಂತದಲ್ಲಿ. ನಂತರ ಏನ್ ಹೇಳ್ತಾರೆ ಇಲ್ಲಿ ಅಂತಂದ್ರೆ, ಒಂದು ವೇಳೆ ಭವಿಷ್ಯದಲ್ಲಿ ಇವನಿಂದ ನನಗೆ ಯಾರು ಅನುಕೂಲಗಳಾಗುತ್ತೆ ಅನ್ನತಕ್ಕಂಥ ಒಂದು ಸಾಧ್ಯತೆ ಇದ್ರೆ ಈ ಕ್ಷಣಕ್ಕೆ ನಿಮ್ಗೆ ಏನು ಅಪೇಕ್ಷೆ ಪಡ್ಕೋಬಾರ್ದು ಅಂತ ಹಂತದಲ್ಲಿ ಜಡ್ಜ್ ಮಾಡತಕ್ಕಂಥ ಒಂದು ಸಾಮರ್ಥ್ಯ ಇರುತ್ತೆ ಒಂದು ವೇಷ್ಯ ಅನ್ನತಕ್ಕಂಥವ್ರಿಗೆ. ಈ ಹಂತದಲ್ಲಿ ಇವನಿಗಿರತಕ್ಕಂಥ ಸ್ಥಾನಮಾನ ಆಗ್ಬೋದು, ಇವನ ಪೊಟೆನ್ಶಿಯಲ್ ಆಗ್ಬೋದು, ಕೆಪಾಸಿಟಿ ಆಗ್ಬೋದು, ಇವನ ಸರ್ಕಲ್ ಆಗ್ಬೋದು, ಎಲ್ಲವನ್ನ ನೋಡ್ಬಿಟ್ಟು ಅವನು ಇವಳ ಬೆಳಿಗ್ಗೆ ಬಂದಾಗ ಆ ಪ್ರಕ್ರಿಯೆ ಎಲ್ಲ ನಡೆದಂತ ಏನ್ ಕೊಡ್ಬೇಕು ಅಂದ್ರೆ ಏನ್ ಬೇಡ, ನಿಮ್ ನೆರಳಿದ್ರೆ ಸಾಕು ನಿಮ್ ಜೀವನ ಪಡಿ ಅಂತ ಹೇಳಿ ಒಳ್ಳೆ ಮಾತಿನ ಅವನ ಸಾಕ ಹಾಕ್ತಕ್ಕಂಥ ಅನುಭವಸ್ಥ ವೇಷಗಳು ಬೇಕಾದಷ್ಟು ಜನ ಇರ್ತಾರೆ. ಅದೇ ಪ್ರಕಾರ ಏನಂತಂದ್ರೆ, ಒಂದು ವೇಳೆ ಇವನಿಂದ ಪರ್ಯಾಯವಾಗಿ ಏನಾದ್ರೂ ಪದಾರ್ಥಗಳನ್ನು ಕೊಡ್ತಾನೆ, ಇವಳು ಅಪೇಕ್ಷೆ ಪಟ್ಟಿರತಕ್ಕಂಥ ಒಂದು ಒಡವೆ ವಸ್ತ್ರ ಇತ್ಯಾದಿಗಳೇನಾದ್ರು ಕೊಡಿಸ್ತಾನೆ ಅಂತಂದ್ರೆ ಅಲ್ಲೂ ಅಷ್ಟೇ ಹಣದ ಚಿಂತನೆಯನ್ನು ಮಾಡಬಾರ್ದು ಅನ್ನೋದನ್ನು ಸಹ ಹೇಳ್ತಾರೆ. ಯಾಕಂದ್ರೆ ಇವಳು ಡಿಸೈರ್ಸ್ ಅಂಡ್ ಆಂಬಿಷನ್ಸ್ ನ ಪೂರೈಸತಕ್ಕಂಥ ಒಂದು ಯಾರು ಇರೋದಿಲ್ಲ.
ಈಗ ಏನೋ ಒಂದು ತುಂಬಾ ಒಂದು ವಜ್ರದೊಲೆ ಮಾಡ್ಕೋಬೇಕು ಅಂತ ಆಸೆ ಇದೆ ಅಂತ ಯಾರ ಹತ್ರ ನಾವು ಕೇಳ್ತಾಳೆ ಇಟ್ಕೊಂಡು ಒಂದು ವೇಳೆ ಇಟ್ಕೊಳ್ಳೋಣ. ಆಗ ಇವಳಿಗೋಸ್ಕರ ಹೋಗಿ ಒಂದು ಅಂಗಡಿಗೆ ಹೋಗಿ ಆ ವಜ್ರದ ಖರೀದಿ ಮಾಡಿ ಇವಳು ತಂದು ತಲುಪಿಸ್ತಕ್ಕಂತ ಅಷ್ಟು ಜವಾಬ್ದಾರಿ ಇರತಕ್ಕಂಥ ವ್ಯಕ್ತಿ ಯಾವ ಗಂಡಸಿರ್ತಾರೆ ಒಬ್ಬ ಮನುಷ್ಯನಿಗೆ? ಒಂದು ವೇಳೆ ಇವರು ಆ ತರ ತೋರಿಸಿದ್ದಾರೆ ಅನ್ನೋದಾದ್ರೆ ಇವನಿಂದ ಹಣದ ಅಪೇಕ್ಷೆ ಇಟ್ಕೊಬೇಡ, ನಿನ್ನ ಆಸೆಯಲ್ಲಿ ಈಡೇರಿಸಿದಾನಲ್ವ ಅದನ್ನ ನೀನು ಪರಿಗಣನೆಗೆ ತೆಗೆದುಕೋ ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಇಷ್ಟೆಲ್ಲ ಆದ್ರೆ ಯಾರಿಂದ ಹಣ ತಗೋಬಾರ್ದು ಅನ್ನೋದನ್ನ ಸಹ ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ. ತುಂಬಾ ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿರತಕ್ಕಂಥ ಒಬ್ಬ ಪುರುಷ, ಹೊತ್ತು ಹೊತ್ತಿಗೂ ಸಹ ಕಷ್ಟಪಟ್ಟು ಒಂದು ಬೆವರು ಸುರಿಸಿ ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿರತಕ್ಕಂಥ ವ್ಯಕ್ತಿ ಇರ್ತಾನಲ್ಲ, ಅಂತ ಶ್ರಮಜೀವಿಯಾದ ಬಳಿಗೆ ಬಂದಿದ್ದಾನೆ ಅವನಿಂದ ಹಣ ತಗೋಬೇಡ ಅನ್ನೋದನ್ನ ಹೇಳ್ತೇನೆ. ರಾಜನ ಬಳಿ ಇರತಕ್ಕಂಥ ಒಬ್ಬ ವ್ಯಕ್ತಿ ತುಂಬಾ ಕ್ರೂರವಾದಂತಹ ಕರ್ಮಗಳನ್ನ ಕ್ರೂರವಾದಂತಹ ಒಂದು ವೃತ್ತಿಗಳನ್ನ ಅವಲಂಬಿಸಿರ್ತಕ್ಕಂಥ ವ್ಯಕ್ತಿಗಳು, ಇವರಿಂದ ಹಣ ತಗೋಬೇಡ ಅನ್ನತಕ್ಕಂಥ. ಇಲ್ಲಿ ಶ್ರಮಜೀವಿ ಹತ್ರ ಹಣ ತೆಗೆದುಕೊಂಡ ಸಮಸ್ಯೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಹಣದ ಬೆಲೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅವನು ಹಣ ಕೊಡೋದಕ್ಕೆ ಕಷ್ಟಪಟ್ಕೊಂಡು ಕೊಡ್ತಾನ, ಅವನು ಕಣ್ಣ ನೀರು ಹಾಕೊಂಡು ಕೊಡ್ತಾನೆ, ಅವನು ಇಷ್ಟಪಟ್ಟೆ ಬಂದಿದ್ದಾನೆ ವೇಷ ಬಳಿ, ಆದ್ರೂ ಸಹ ಅವನಿಗೆ ಅವನ ಒಂದು ಶ್ರಮದ ಫಲಿತದಿಂದ ಅವನು ಡಿಪಾರ್ಟ್ ಆಗೋದಕ್ಕೆ ಇಷ್ಟ ಆಗೋದಿಲ್ಲ. ಜೊತೆಗೆ ಒಂದು ವೇಳೆ ಇವಳು ಏನಾದ್ರು 10 ರೂಪಾಯಿ ತಗೊಳ್ಳೋದ್ರಿಂದ 15 ರೂಪಾಯಿ ಕೇಳಿದ್ರೆ ಅವನು ಗಲಾಟೆ ಮಾಡೋದಕ್ಕೆ ಸಿದ್ಧವಾಗಿರ್ತಾನೆ. ನನ್ನ ಶ್ರಮ ನನ್ನ ಕಷ್ಟಾರ್ಜಿತ ನಾನು ಇದನ್ನು ಬಿಟ್ಕೊಡೋದಿಲ್ಲ ಅಂತ ಹೇಳಿ ಅದನ್ನ ಒಂದು ಸೇಫ್ ಗಾರ್ಡ್ ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡತಕ್ಕಂಥ ಸಾಧ್ಯತೆ, ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಎಲ್ಲಿಂದ ಎಲ್ಲೆಲ್ಲಿಗೂ ಹೋಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೋಸ್ಕರ ಶ್ರಮಜೀವಿಯಿಂದ ನೀನು ಹೆಚ್ಚಿನ ಹಣವನ್ನು ಸುಲಿಗೆ ಮಾಡಬೇಡ ಅನ್ನೋದನ್ನು ಮಹರ್ಷಿಗಳಿಗೆ ಅಭಿಪ್ರಾಯವನ್ನು ಕೊಡ್ತಾ ಇದ್ದಾರೆ. ಸಮಾಜ ಅಂದ್ಮೇಲೆ ಒಬ್ಬ ಕೆಳಸ್ತರದ ಕೂಲಿ ಕಾರ್ಮಿಕರಿಂದ ಹಿಡಿದು ಒಬ್ಬ ದೊಡ್ಡ ಮಟ್ಟದ ಒಬ್ಬ ಅಧಿಕಾರಿಗಳಿಗೂ ಸಹ ಎಲ್ಲರೂ ಹೋಗ್ತಾರೆ ವೇಷ್ಯ ಬಳಿಗೆ, ಎಲ್ಲರೂ ಒಬ್ಬ ವೈದ್ಯರ ಬಳಿಗೆ ಹೋಗ್ತಾರೆ, ಎಲ್ಲರೂ ಒಬ್ಬ ಜ್ಯೋತಿಷಿ ಬಳಿಗೆ ಹೋಗ್ತಾರೆ. ಸೊ ಈ ಒಂದು ಪ್ರೊಫೆಷನಲ್ ಎಥಿಕ್ಸ್ ಅನ್ನತಕ್ಕಂಥದ್ದು ಒಂದೊಂದು ಹಂತದಲ್ಲಿ ಕೇವಲ ಒಬ್ಬ ವೇಷ್ಯಗೆ ಮಾತ್ರ ಅಲ್ಲದೆ ಒಂದು ಸರ್ವಿಸ್ ಓರಿಯೆಂಟೆಡ್ ಆಗಿರತಕ್ಕಂಥ ಪ್ರತಿಯೊಂದು ಸೆಕ್ಟರ್ಗೂ ಸಹ ಇದು ಪ್ರಸ್ತುತವಾಗ್ತಾ ಹೋಗುತ್ತೆ ಅನ್ನೋದು ಸಹ ತುಂಬಾ ಸೋಜಕವಾದಂತಹ ವಿಚಾರವಾಗಿ ನಮಗೆ ಕಾಣಿಸ್ತಾ ಇದೆ. ಮತ್ತೊಂದು ಹಂತದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಯಾರಿಂದ ಹಣ ತೆಗೆದುಕೊಳ್ಬೇಕು ಅನ್ನೋದಾದ್ರೆ ಯಾರಿಂದ ಸಮಸ್ಯೆಗಳಾಗೋದಿಲ್ವೋ ಅಥವಾ ಮುಂದೆ ಯಾವತ್ತೋ ಇವರಿಂದ ಅನುಕೂಲಗಳಾಗುತ್ತೆ ಅನ್ನತಕ್ಕಂಥ ಒಂದು ಭಾವನೆ ಇದೆಯೋ ಅಥವಾ ಇವಳಿಗೆ ಗಂಡಾಂತಗಳು ಬಂದಾಗ ಇವಳನ್ನು ಪಾರು ಮಾಡತಕ್ಕಂಥ ವ್ಯಕ್ತಿ ಯಾರಾಗಿರ್ತಾನೋ ಅಂತವನು. ಹಿಂದಿನ ಒಂದು ಸಂಚಿಕೆಯಲ್ಲಿ ಚರ್ಚೆಯನ್ನು ಮಾಡಿದ್ರೆ ಒಂದು ವೇಳೆ ಇವತ್ತಿನ ಕಾಲದಲ್ಲಿ ಏನಾದರೂ ಒಂದು ಈ ಹೋಟೆಲ್ಗಳಲ್ಲಾಗ್ಬೋದು ಬೇರೆ ಸ್ಥಳಗಳಲ್ಲಾಗ್ಬೋದು ವೇಶ್ಯಾವಾಟಿಕೆ ನಡೀತಾ ಇದೆ ಅಂತ ಗೊತ್ತಾದಾಗ ಅಲ್ಲಿ ರೈಲ್ಗಳನ್ನ ಮಾಡಿದಾಗ ಆ ಅಲ್ಲಿರತಕ್ಕಂಥ ವೇಶ್ಯ ಒಂದು ಮೊಬೈಲ್ ನಂಬರ್ ಮೊಬೈಲ್ಗಳಲ್ಲಿ ಸಿಗತಕ್ಕಂಥ ನಂಬರ್ಗಳನ್ನು ನೋಡ್ಬಿಟ್ಟು ಈ ಪೊಲೀಸ್ನವರಾಗ್ಬೋದು ಮತ್ತೊಬ್ಬರಾಗಿ ಹೌಹಾರ ಬಿಡ್ತಾರೆ. ಯಾಕಂದ್ರೆ ಇವಳನ್ನ ಬಂಧನ ಮಾಡಿ ಕರ್ಕೊಂಡು ಹೋದ್ರೆ ನಮ್ಮ ವೃತ್ತಿಗೆ ನಮ್ಮ ಒಂದು ಸ್ಥಾನಕ್ಕೆ ಸಂಚಕಾರ ಆಗುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂತಹ ಕಾಂಟ್ಯಾಕ್ಟ್ಸ್ ಅವ್ರು ಇಟ್ಕೊಂಡಿರ್ತಾಳೆ, ಅವ್ರ ಹತ್ರ ಇವಳು ಹಣ ಅಪೇಕ್ಷೆ ಮಾಡಿರೋದಿಲ್ಲ. ಒಂದು ಫೋನ್ ಕಾಲ್ ಇವಳು ಬೇಕಾಗಿರುತ್ತೆ ಕಷ್ಟಕಾಲದಲ್ಲಿ, ಅದಕ್ಕೋಸ್ಕರವಾಗಿ ಅವ್ರನ್ನ ಎಂಟರ್ಟೈನ್ ಮಾಡಿ ಇವಳು ಒಂದು ಮೇಂಟೈನ್ ಮಾಡ್ಕೊಂಡು ಇಟ್ಕೊಂಡಿರ್ತಾಳೆ. ಅದೇ ಅವಳಿಗೆ ಅವರಿಂದ ಬೇಕಾಗ್ತಕ್ಕಂಥ ಬಹಳ ದೊಡ್ಡ ಒಂದು ಆಸರೆ ಆಗಿರುತ್ತೆ. ಸೊ ಇಷ್ಟೆಲ್ಲ ವೃತ್ತಿಪರತೆಯನ್ನು ಅರ್ಥ ಮಾಡ್ಕೊಂಡು ಅವಳ ಜೀವನವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯಕ್ತಿ ಆಗಿರ್ತಾಳೆ. ಇದೆಲ್ಲವೂ ಬೇಕಾಗ್ತಾ ಹೋಗುತ್ತೆ ಪ್ರತಿ ಹಂತದಲ್ಲೂ ಅಷ್ಟೇ, ಪ್ರತಿಯೊಂದು ವ್ಯಕ್ತಿಗೂ ಅಷ್ಟೇ, ಸಮಾಜದಲ್ಲಿ ಎಲ್ಲವನ್ನ ಹಣದಿಂದಾನೇ ತುಲನೆ ಮಾಡೋದಕ್ಕಾಗೋದಿಲ್ಲ, ಬೇರೆ ಬೇರೆ ಆಯಾಮಗಳಿಂದ ನಾವು ಲೆಕ್ಕಾಚಾರ ಮಾಡ್ತಾ ಹೋಗ್ಬೇಕಾಗುತ್ತೆ. ಬಟ್ ಸ್ವಾರ್ಥ ಚಿಂತನೆ ಅನ್ನೋದು ಎಲ್ಲದರಲ್ಲೂ ಸಹ ಇದೆ. ಇವರಿಂದ ನನಗೆ ಏನ್ ಸಿಗುತ್ತೆ, ಹಣ ಅಲ್ಲದೆ ಏನ್ ಸಿಗಬಹುದು ಅನ್ನೋತಕ್ಕಂಥ ಚಿಂತನೆಗಳು ಎಲ್ಲರೂ ಸಹ ಇಲ್ಲಿ ಆಗ ಮನಸ್ಸನ್ನು ಬಂದು ಹೋಗ್ತಾ ಇರುತ್ತೆ ಅನ್ನೋದನ್ನ ಇಲ್ಲಿ ಈ ಒಂದು ಅಧ್ಯಾಯನ ನೋಡ್ಕೊಳ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ವೇಷ್ಯ ವೃತ್ತಿ ಅಂತ ಅಂದ್ರೆ ವೃತ್ತಿ ಅಂತ ಬಂದಾಗ ಅಲ್ಲಿ ವೃತ್ತಿಪರತೆ ಅನ್ನುವಂಥದ್ದು ಬೇಕೇ ಬೇಕು. ಅಂದ್ರೆ ವೇಷ್ಯಾವೃತ್ತಿಗೂ ಕೂಡ ಇಷ್ಟೆಲ್ಲ ಆಯಾಮಗಳಿದೆ, ವೃತ್ತಿಪರತೆಯನ್ನ ಮೆರಿಬೇಕಾಗುತ್ತೆ ಒಬ್ಬ ವೇಷ್ಯ ಆದವಳು. ಜೊತೆಗೆ ಅಲ್ಲಿಗೆ ಬರುವಂತಹ ಪುರುಷ ಕೂಡ ಹೇಗಿರ್ಬೇಕು, ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸ್ಬೇಕು, ಇದೆಲ್ಲದರ ಜೊತೆಗೆ ಕೃತ್ರಿಮವಾಗಿ ಮಾಡಿದ್ರು ಕೂಡ ಭಾವನಾತ್ಮಕ ಅಂಶಗಳು ಇದರಲ್ಲಿ ಸೇರಿರೋದ್ರಿಂದ ಅಷ್ಟೇ ತುಂಬಾ ಸಹಜವಾಗಿ ಈಕೆ ನಡ್ಕೊಳ್ಬೇಕು ಅನ್ನೋದು ಈ ಒಂದು ವೃತ್ತಿಯ ದೊಡ್ಡ ಚಾಲೆಂಜ್. ಇದನ್ನ ನಿಜಕ್ಕೂ ಸಾಕಷ್ಟು ಜನ ಯಾರು ಆ ರೀತಿ ಆ ವೃತ್ತಿಯಲ್ಲಿ ಇರುವಂತವ್ರು ನೋಡ್ತಾ ಇದ್ರೆ ಇದು ಎಷ್ಟೊಂದ್ ಕಡೆ ಕೈಪಿಡಿ ಕೂಡ ಆಗಬಹುದು ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ಸಾಕಷ್ಟು ಇವತ್ತು ವಿವರಗಳನ್ನ ಕೊಟ್ಟಿದ್ದೀರಿ, ಧನ್ಯವಾದ ನಮಗೆ. ನಮಸ್ಕಾರ. ಭದ್ರಂ ಕಲ್ಯಾಣಂ ಮಂಗಳಂ ಶಿವಂ ಶುಭಂ ಶೋಭನಂ ಹರಿ ಓಂ ಸ್ವಸ್ತಿ. ಹೇಳಿದ್ರಲ್ಲ ಇದಿಷ್ಟೇ ಅಲ್ಲ, ಇನ್ನೂ ಒಂದು ದೊಡ್ಡ ಅಧ್ಯಾಯವೇ ಇದ್ರ ಬಗ್ಗೆ ಇರುವಂತದ್ದು. ವೇಷಾವೃತ್ತಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ವಿಶ್ಲೇಷಣೆಗಳಿದೆ. ಮುಂದಿನ ಸಂಚಿಕೆಯಲ್ಲಿ ಅದನ್ನ ತಿಳ್ಕೊಳ್ಳ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಮಗಿಸ್ತಾ ಇದೀವಿ. ನೋಡ್ತಾ ಇರಿ ಆಯುಷ್ ಟಿವಿ, ಆರೋಗ್ಯಕರ ಜೀವನ ಶೈಲಿಗೆ.